ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇತ್ತೀಚೆಗೆ ನೀವು ಮಾಡ್ತಾ ಇರೋ ಕೆಲ್ಸ ಎಲ್ಲಾನು ಕಂಪನಿಗೆ ವಿರುದ್ಧವಾಗೇ ಇದೆ. ಅವತ್ತು ಮೆಟೀರಿಯಲ್ಸ್ಗೆ ಬೆಂಕಿ ಬಿದ್ದಾಗ ನಾನು ಮುಲಾಜಿಲ್ದೆ ನಿಮ್ಮನ್ನ ಕೆಲಸದಿಂದ ಕಿತ್ತು ಹಾಕ್ಬೇಕಿತ್ತು. ಆದ್ರೆ ನೀವು ಈ ಕಂಪನಿಗೆ ಎಷ್ಟೋ ವರ್ಷದಿಂದ ದುಡ್ದಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿಮ್ಮನ್ನ ಕಿತ್ತು ಹಾಕ್ಲಿಲ್ಲ. ಆದ್ರೆ ಇವಾಗ ನಾನು ನಿಮ್ಮನ್ನ ಕಂಟಿನ್ಯೂ ಮಾಡಕ್ ಬಿಟ್ರೆ ಈ ಕಂಪನಿಗೆ ಲಾಸ್ ಮಾಡಿಸಿ ಕಂಪನಿ ವರ್ಕರ್ಸ್ ಹೊಟ್ಟೆ ಮೇಲೆ ಹೊಡಿತೀರಾ. ನಿಮ್ಮ ಈ ಸ್ವಾರ್ಥ ಮತ್ತೆ ಈಗೋಗೋಸ್ಕರ ನೀವು ಯಾವ ಕೆಲಸ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀರಾ ಅಂತ ನನಗೆ ಇವತ್ತು ಗೊತ್ತಾಯ್ತು. ಮೇಡಮ್, ಆ ಫೈಲ್ ನಾನು ಎತ್ಕೊಂಡಿಲ್ಲ ಮೇಡಮ್. ಮತ್ತೆ ಈ ಫೈಲ್ ಅದಾಗದೆ ನಡ್ಕೊಂಡು ಹೋಗಿ ನಿಮ್ ಬೈಕ್ ಒಳಗಡೆ ಕುತ್ಕೊಂಡಿತ್ತ? ಈಗೇನು ನೀವೇ ರೆಸಿಗ್ನೇಷನ್ ಲೆಟರ್ ಕೊಡ್ತೀರಾ ಅಥವಾ ನಾನೇ ನಿಮ್ಗೆ ಟರ್ಮಿನೇಷನ್ ಲೆಟರ್ ಕೊಡ್ಲಾ? ಮುಂದಿನ ತಿಂಗಳು ನಾನು ರಿಸೈನ್ ಮಾಡ್ತೀನಿ ಮೇಡಮ್. ನನ್ನ ಜಾಗಕ್ಕೆ ಬೇರೆಯವ್ರು ಬರೋ ತನಕ ನಾನು ವರ್ಕ್ ಮಾಡ್ತಾ ಇರ್ತೀನಿ ಮೇಡಮ್. ಏನು ಬೇಡ ಶಿವಕುಮಾರ್, ಅದನ್ನೆಲ್ಲ ನಾನೇ ನೋಡ್ಕೋತೀನಿ. ಈ ದಿನ ಈ ಕ್ಷಣ ನೀವು ಆಫೀಸಿಂದ ಆಚೆ ಹೋಗ್ತಾ ಇರಬೇಕು. ಇದು ಎಲ್ರಿಗೂ ಒಂದು ಪಾಠ ಆಗ್ಬೇಕು. ಕಂಪನಿ ವಿರುದ್ಧ ಯಾರೇ ಕೆಲಸ ಮಾಡಿದ್ರು ಅವ್ರಿಗೂ ಇದೇ ಪರಿಸ್ಥಿತಿ, ಇದೇ ಪನಿಷ್ಮೆಂಟ್.